ಹೊಟ್ಟೆ ಮುಂದೆ ಯಾರು ದೇವರಿಲ್ಲಪ್ಪ ಅಂತೇಳಿ ಹೊಟ್ಟೆಗೆ ಹಿಟ್ಟು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಆರ್ಥಿಕ ಭದ್ರತೆಯನ್ನು ಕೊಡೋದಕ್ಕೆ ಸಾಧ್ಯದ ಅನ್ನೋದಕ್ಕಾಗಿ ಇವತ್ತು ಮಹಾರಾಷ್ಟ್ರದಲ್ಲಿಯೂ ಸಹಿತ ನಿಧಾನಕ್ಕೆ ಅಲ್ಲಿಯ ಸಿಂಧೆ ಅಂದರೆ ನಮ್ಮ ಮೋದಿಯವರ ಒಬ್ಬ ಕಟ್ಟಾವ್ ಅದರಲ್ಲೂ ಶಿವಸೇನೆಯನ್ನು ಹೊಡ್ಕೊಂಡು ಹೋದಂಥ ವ್ಯಕ್ತಿ ಇವತ್ತು ಒಬ್ಬ ಎಸ್ ಎಲ್ ಸಿ ಆದವರಿಗೆ ಆರ್ ಸಾವಿರ ಪಿ ಯು ಸಿ ಅಥವಾ ಇದು ಏನಪ್ಪ ಅಂತಂದ್ರೆ ಡಿಪ್ಲೊಮಾ ಆದಂಥವ್ರಿಗೆ 8,000 ಡಿಗ್ರಿ ಆದವ್ರಿಗೆ 10,000 ಪ್ರತಿ ಕೊಡ್ತೀನಿ ಅನ್ನೋಂಥ ಮಾತುಗಳನ್ನ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತೀನಿ ಅನ್ನೋಂಥ ಮಾತನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಯಾವ ಬಿ ಜೆ ಪಿ ಯಾವ ಒಂದು ಮೋದಿಯವರು ಈ ಒಂದು ಏನಪ್ಪ ಅಂತಂದರೆ ಗ್ಯಾರಂಟಿಯನ್ನು ವಿರೋಧಿಸ್ತಾ ಇದ್ದರು. ಈ ಕೊಟ್ಟಂತ ಇದೆ ಗ್ಯಾರಂಟಿ ಹೆಚ್ಚಾಗಿತ್ತು ಅವ್ರು ಇನ್ನೊಂದು ಗ್ಯಾರಂಟಿನ ವಿರೋಧ ಮಾಡ್ತಾಯಿದ್ರು. ಇಲ್ಲ, ದೇಶದ ಅಭಿವೃದ್ಧಿಗೆ ಇದು ಮಾರಕ ಅಂತೇಳಿ ಆ ಒಂದು ಮಾರಕ ಅನ್ನೋಂಥ ಶಬ್ದನೂ ಇವತ್ತು ಅವ್ರನ್ನ ದೂರ ಸರದ ನಾವು ಕೊಡೋದು ಅನಿವಾರ್ಯಪ್ಪ, ನಾವು ಗ್ಯಾರಂಟಿ ಕೊಡೋದಿದ್ರೆ ಆರಿಸಿ ಬರೋದಿಲ್ಲ ಅಂದರೆ ಇಲ್ಲಿ ಬದುಕು ಮುಖ್ಯದ. ಇವ್ರು ಬದುಕೋದಕ್ಕೆ ನಾವು ಅನುಕೂಲ ಮಾಡಿಕೊಡದೇ ಇದ್ರೆ, ಬೆಲೆ ಏರಿಕೆಯನ್ನು ಇಳಿಸಿಕೊಡದೇ ಇದ್ರೆ, ಹೊಟ್ಟೆ ಹಿಟ್ಟು ಆಗುವಂಥ ಉದ್ಯೋಗ ಸೃಷ್ಟಿ ಮಾಡಿಕೊಡದೇ ಇದ್ರೆ ನಾವು ನಿಶ್ಚಿತವಾಗಿ ಸೋಲೋದು ಗ್ಯಾರಂಟಿ ಅದವ್ರಿಗೆ ಅನಿಸಿದ್ದಕ್ಕಾಗಿ ಇವತ್ತು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಇವತ್ತು ನಾವು ಇದು ಕೊಡ್ತೀವಿ ಅನ್ನೋಂಥ ಮಾತನ್ನು ಅಲ್ಲಿ ಸಿಂಧೆಯವರ ಮೂಲಕ ಮೋದಿಯವರು ಇಳಿಸ್ಕೊಳ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ. ಯಾಕಂದರೆ ಈಗ ಮುಂಬರುವ ದೊಡ್ಡ ರಾಜ್ಯದ ಇಲೆಕ್ಷನ್ ಯಾವುದಪ್ಪ ಅಂದರೆ ಮಹಾರಾಷ್ಟ್ರದ್ದು. ಮಹಾರಾಷ್ಟ್ರದಲ್ಲಿ ಮಾತ್ರ ಈಗಾಗಲೇ ಅಲ್ಲಿ ಬಡತನದಿಂದಾಗಿ, ಅಲ್ಲಿ ಹಸಿವಿನಿಂದಾಗಿ, ಅಲ್ಲಿ ಮಾರ್ಕೆಟ್ ರೇಟ್ ತುಟ್ಟಾಗಿದ್ದರಿಂದಾಗಿ ಈಗಾಗಲೇ ಅಲ್ಲಿ ಸೋಲನ್ನು ಕಂಡದ ಬಿ ಜೆ ಪಿ. ಈ ಸಲ ಅದೇ ಮುಂದುವರಿಯುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅಲ್ಲಿಯೂ ಅನೇಕ ರೈತರು ತಮ್ಮ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ತಮ್ಮ ಮಾರ್ಕೆಟ್ ಇಲ್ಲದಕ್ಕಾಗಿ. ಅದೇ ಕಾಲಕ್ಕೆ ಮಾರ್ಕೆಟ್ ರೈತರು ಮೋದಿಯವರ ಸಿಸ್ಟಮ್ನಿಂದಾಗಿ, ಈ ಒಂದು ವ್ಯವಸ್ಥೆಯಿಂದಾಗಿ ಬೇಸತ್ತು ಹೋಗಿದ್ದಾರೆ. ಪ್ರತಿ ಗಳಿಗೆಯಲ್ಲೂ ಈ ವಿರೋಧ ಮಾಡುವಂಥ ವಾತಾವರಣ ನಿರ್ಮಾಣ ಆಗಿದೆ. ರೈತರದಾಗಿರ್ಬೋದು, ನಿರುದ್ಯೋಗಗಳದಾಗಿರ್ಬೋದು, ಬೆಲೆ ಏರಿಕೆ ಆಗಿರ್ಬೋದು, ಬಡ ಜನರ ಇವತ್ತು ಅಸಂಘಟಿತ ಕಾರ್ಮಿಕ ಹೋರಾಟಗಳಾಗಿರ್ಬೋದು, ಇವೆಲ್ಲವೂ ಎದ್ದು ಕಾಣೋದ್ರಿಂದಾಗಿ ಜನ ಇವತ್ತು ಎನ್ ಸಿ ಪಿ ಅತ್ತ ಅಂದರೆ ಪವಾರರತ್ತ, ನಮ್ಮ ಈ ಒಂದು ಉದ್ಧವ್ ಠಾಕ್ರೆ ಅವರತ್ತ, ಕಾಂಗ್ರೆಸ್ನತ್ತ ಹೊರಳೋದನ್ನು ನೋಡಿದ್ರಿಂದಾಗೆ ಇವತ್ತೇನಾದರೂ ಮಹಾರಾಷ್ಟ್ರದಲ್ಲಿ ಮತ್ತು ಈ ಹಿಂದಿನ ರಿಸಲ್ಟ್ ಆಯಿತಪ್ಪ ಅಂತಂದ್ರೆ, ಸಪೋಸ್ ಏನಾದರೂ ಇಲ್ಲಿ ಕಾಂಗ್ರೆಸ್ ಈ ಮೂರು ಜನ ಮಹಾವಿಕಾಸ್ ಅಘಾಡಿಯವರ ಗೌರ್ಮೆಂಟ್ ಆದಪ್ಪ ಅಂದ್ರೆ ನಮ್ಮ ಭವಿಷ್ಯ ಇಲ್ಲದ ಗೊತ್ತಾಗಿ ಇವತ್ತು ಮೋದಿಯವರಾದರೂ ಸಹಿತ ತಮ್ಮ ಸಿಂಧೆಯವ್ರ ಕಡೆಯಿಂದ ಈ ಒಂದು ಏನಪ್ಪ ಗ್ಯಾರಂಟಿ ಕಾರ್ಡನ್ನು ಹಂಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಕಾಲದಲ್ಲಿ ಮೋಹನ್ ಭಾಗವತರು ಸಹ ತಮ್ಮ ಅಸ್ತಿತ್ವ ಪ್ರಶ್ನೆ, ಯಾಕಂದರೆ ಯಾವುದೋ ಒಬ್ಬ ಡಿಕ್ಟೇಟರ್ನ ಮನೋಸ್ಥಿತಿಯಿಂದಾಗಿ ನಾವು ಕಟ್ಟಿದಂಥ ಅಂದರೆ ತಾವು ಕಟ್ಟಿದಂಥ ಶ್ರಮವಹಿಸಿ ಕಟ್ಟಿದಂಥ ಆರ್ ಎಸ್ ಎಸ್ ತಮ್ಮ ಕರ್ಮಕ್ಕೆ ಬಿದ್ದು ಹೋಗಬಾರದು ಅನ್ನೋ ಕಾರಣಕ್ಕಾಗಿಯೋ ಮತ್ತೆ ಕಾರಣಕ್ಕಾಗಿಯೋ ಇವತ್ತು ನೇರಾನೇರವಾಗಿ ನಮ್ಮ ಮೋದಿ ಅವರಿಗೆ ಇನ್ಡೈರೆಕ್ಟಾಗಿ ಮಾತಾಡ್ತಾ, ಯಾರು ದೇವರಲ್ಲ, ಮನುಷ್ಯನ ಬದುಕನ್ನು ನೋಡುವಂಥದ್ದು, ಅರ್ಥವ್ಯವಸ್ಥೆಯನ್ನು ಏನಪ್ಪ ಅಂತಂದರೆ ಅದನ್ನು ಒಂದು ಹಂತಕ್ಕೆ ನಿಲ್ಲಿಸುವಂಥದ್ದು, ಜನರ ಬೇಡಿಕೆಗಳನ್ನು ಈಡೇರಿಸುವಂಥದ್ದು ಅವ್ರ ಬದುಕು ಅಂದರೆ ಇಲ್ಲಿ ಮುಖ್ಯ ಏನಪ್ಪ ಅಂದರೆ ಜನ ಮುಖ್ಯ, ಮತ್ತಾರು ಅಲ್ಲ. ದೇವರಿಗಿಂತ ದೊಡ್ಡವರು ಯಾರು ಅಂತ ಜನ. ಆ ಜನರಿಗೆ, ಆ ಜನರ ಸಮಸ್ಯೆಗಳಿಗೆ ನಾವು ಸ್ಪಂದಿಸದೆ ಹೋದ್ರೆ ನಾವು ಯಾವ ದೈವತ್ವ ಇರಲಿ ಏನೂ ಇರಲಿ ಅದೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇವತ್ತು ಒಪ್ಪನ್ನಾಗಿ ಮಾತಾಡ್ತಾ ಇದ್ದಾರೆ ಮೋಹನ್ ಭಾಗವತರವರು. ಅದು ಹೆಸರು ಹೇಳಿದ್ರೆ ಹೇಳದೆ ಹೋಗಿರ್ಬೋದು, ಬಟ್ ಅವರು ಏನು ನೇರಾಳೆಯ ಅಟ್ಯಾಕ್ ಯಾರ ಮೇಲಪ್ಪ ಅಂತಂದ್ರೆ ಇವತ್ತಿನ ಮೋದಿ ಆಡಳಿತದ ಮೇಲೆ, ಮೋದಿಯವ್ರ ಮೇಲೆ. ಜೊತೆಗೆ ಇವತ್ತು ನಿಧಾನಕ್ಕೆ ಈ ಒಂದು ಮೋದಿ ಅಥವಾ ಬಿ ಜೆ ಪಿ ಹೆಸರು ಹೇಳಿದರೆ ಜನ ದೂರು ಸರಿದು ನೋಡಿದಾಗ ಅಲ್ಲಿಯ ಲೋಕಲ್ ನಾಯಕರು, ಶಾಸಕರಾಗಿರ್ಬೋದು, ಈಗಾಗಲೇ ಇದರಲ್ಲೇ ಚುನಾವಣೆಯಲ್ಲಿ ಸ್ಪರ್ಧಿಸುವಂಥ ವ್ಯಕ್ತಿಗಳಾಗಿರ್ಬೋದು, ಅವರೆಲ್ಲರೂ ಇವತ್ತು ಮೋದಿಯವರು ಬೇಡ ಪ್ರಮುಖ ಪ್ರಚಾರಕ್ಕೆ ಬರುವುದು ಅನ್ನೋಷ್ಟು ಮಟ್ಟಿಗೆ ಮಾತಾಡುತ್ತಿರುವುದನ್ನು ನೋಡಿದಾಗ, ಮತ್ತು ಇವತ್ತಿನ ವ್ಯವಸ್ಥೆಯನ್ನು, ಇವತ್ತಿನ ಪರಿಸ್ಥಿತಿಯನ್ನು ನೋಡಿದಾಗ ಸಹಜವಾಗಿ ಈ ಜನ ಇವತ್ತು ಮೋದಿಯವ್ರನ್ನ ದೂರ ಸರಿಸ್ತಾ ಇದ್ದಾರೆ. ದೈವತ್ವದ ಮೋದಿಯನ್ನು ಬೇಡಪ್ಪ ನಿನ್ನ ಗುಡಿಯಲ್ಲಿರು, ನಮ್ಮ ಬೇಡ ಅನ್ನುವಂಥ ಸಂದೇಶವನ್ನು ಕೊಡೋದನ್ನು ನೋಡಿದಾಗ ಮೋಸ್ಟ್ಲಿ ಈ ಸಲ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್, ಅದರಲ್ಲೂ ಆರ್ ಎಸ್ ಎಸ್ ಇದ್ದಂಥದ್ದು ವಾಸ್ತವಿಕಗಳದ ಮೋದಿಯವರ ಇಲ್ಲಂತ ಬಿ ಜೆ ಪಿಯನ್ನು ಎತ್ತಿ ಕಟ್ಟಬೇಕು ಅನ್ನೋಂಥ ಸ್ಥಿತಿಗೆ ಬಂದಿದ್ದು ನೋಡಿದಾಗ, ಅದರಲ್ಲೂ ಈ ಸಲ ಯೋಗಿ ಆದಿತ್ಯನಾಥರನ್ನ ಮನೆಗೆ ಕಳಿಸಲೇಬೇಕಂತ ಹಠ ತೊಟ್ಟಂಥ ಮೋದಿ ಮತ್ತು ಶಾರಿಗೆ ಹೊಡೆತ ಕೊಟ್ಟಿದ್ದನ್ನೆಲ್ಲ ಗಮನಿಸಿದಾಗ ಜನ ಮುಖ್ಯ, ಮೋದಿ ಅಲ್ಲ ಅನ್ನೋದು ಇವತ್ತು ಸ್ಪಷ್ಟ ಆಗ್ತಾ ಹೋಗೋದನ್ನು ಮನಗಂಡಿರುವಂತಹ ನಮ್ಮ ಮೋಹನ್ ಭಾಗವತರು ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಜೊತೆ ಇವೆಲ್ಲ ಘಟನೆಗಳನ್ನು ನೆನಪಿಸಿಕೊಂಡಾಗ ಮೋದಿಯವರ ಜೊತೆಗೆ ಬಿ ಜೆ ಪಿ ಅತಿ ವಿಸ್ತಾರದ ಅಂತ್ಯ ಬತ್ತೇನು ಅನ್ನೋದು ಯಾರಾದರೂ ಯೋಚಿಸಬೇಕಾಗಿದೆ. ಇಲ್ಲಿ ಜನ ದೊಡ್ಡವರು, ದೇವರಲ್ಲ ಅನ್ನೋ ಮಾತನ್ನು ನಿಧಾನಕ್ಕೆ ಸ್ಪಷ್ಟ ಆಗ್ತಾ ಮೋದಿ ತಿಳಿ ಬರ್ತಾ ಇರೋದು ಗಮನಿಸಿದಾಗ ಸಹಜವಾಗಿ ನಾವು ನೀವು ಮೋದಿ ಅಲ್ಲ ಜನ ಅನ್ಬೋದೇನು ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿರಿ. ಜೊತೆಗೆ
ಕಾಮೆಂಟ್ ಮಾಡೋದು ಬಳ್ಳಿ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಮೆಲ್ಲಿಕ್ಕೆ ಹೋಗ್ಬೇಡ್ರಿ, ಇದ್ರ ಜೊತೆಗೆ ಸಬ್ಸ್ಕ್ರೈಬ್ ಬಿಡೋಕೆ ಹೋಗ್ಬೇಡ್ರಿ ಅಂತ. ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.